ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಈ ನೀವು ನೋಡ್ತಾ ಇದ್ದೀರಾ ಬರ್ಡ್ಸ್ ಹೌಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪಪ್ಪೀಸ್ಗೆ ಯಾವ ರೀತಿ ಒಂದು ಫುಡ್ಡು ರೆಡಿ ಮಾಡ್ಕೊಳೋದು ಮನೆಯಲ್ಲಿ ಅಂತ ಹೇಳಿಬಿಟ್ಟು ತಿಳ್ಕೊಳೋಣ ಫ್ರೆಂಡ್ಸ್. ಸೊ ನೋಡಿ, ಈಸಿಯಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು. ಸೊ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೋಡ್ಬೋದು, ಮಾಮೂಲಿ ರೈಸಿದು ಬೇಯಿಸಿರೋದು ಒಂದು ಮಿಕ್ಸಿ ಜಾರ್ನ ತಗೊಂಡು, ಸೊ ಅದ್ರಿಗೆ ರೈಸ್ನ ಹಾಕ್ಕೊತಾ ಇದ್ದೀನಿ. ಸೊ ಮರಿಗಳು ಎಷ್ಟು ತಿನ್ನುತ್ತೋ ಅಷ್ಟು ರೈಸ್ ಹಾಕ್ಕೊಳ್ಳಿ. ಸೊ ಅದ್ರ ಜೊತೆಗೆ ನಾವು ಮನೆಯಲ್ಲೇ ರೆಡಿ ಮಾಡಿರುವಂತಹ ಮೊಸರು, ಗಟ್ಟಿ ಮೊಸರನ್ನ ತಗೊಳ್ಳಿ. ಮೊಸರನ್ನು ಹಾಕ್ಕೊಂಡು ನೆಕ್ಸ್ಟು ಮಿಕ್ಸಿಯಲ್ಲಿ ನೀಟಾಗಿ ಅದನ್ನು ಫುಲ್ಲು ರುಬ್ಕೊಬೇಕು ಫ್ರೆಂಡ್ಸ್. ಅದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ಈ ಥರ ಇರುತ್ತೆ ನೀಟಾಗಿ, ಈ ಥರ ಫುಲ್ಲು ಫುಡ್ಡು ನೀಟಾಗಿ ರೆಡಿ ಆಗಿರುತ್ತೆ. ಸೊ ಅದನ್ನು ನಾನು ಒಂದು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದೇನಾದರೂ ಫುಲ್ಲು ಮಂದ ಟೈಪ್ ಏನಾದರೂ ಇದ್ದರೆ, ಸ್ವಲ್ಪ ಗಟ್ಟಿಯಾಗಿ ರೀತಿಯಾಗಿದ್ದರೆ ಸ್ವಲ್ಪ ಲೈಟಾಗಿ ಒಂಚೂರೇ ಚೂರು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ನೀರು ಹಾಕಿರುತ್ತಲ್ವ, ಸೊ ಸ್ವಲ್ಪ ತೆಳುವಾಗಲಿ ಅಂತ ಹೇಳಿಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಕಲಸ್ಕೊಂಡು ನೆಕ್ಸ್ಟು ಮರಿಗಳಿಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ದಿನಕ್ಕೆ ಒಂದು ನಾಲ್ಕು ಟೈಮು ಕೊಟ್ಟರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಸಾಫ್ಟಾಗಿ ಒಂದು ಅದ್ರಿಗೆ ಇರುತ್ತೆ, ಸಾಫ್ಟಾಗಿರುತ್ತೆ, ಪ್ಲಸ್ ಅದು ಹೆಲ್ದಿಯಾಗೂ ಇರುತ್ತೆ ಕರ್ಡ್ ರೈಸಿಂದ. ಸೊ ಮರಿಗಳು ಬೇಗನು ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗು ಒಂದು 20-25 ಡೇಸ್ಗೆ ಸೊ ಈ ಕರ್ಡ್ ರೈಸ್ನ ನಾವು ರೂಢಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಿಕ್ಕಿದ ಎರಡು ಮರಿ ಲಾಸ್ಟ್ ಮರಿ ಬಿಟ್ಟಿರೋದಕ್ಕೆ ಇನ್ನು ಮಿಕ್ಕಿದ ನಾಲ್ಕು ಮರಿ ಬರೋದಕ್ಕೆ ಎಷ್ಟು ಇದು ಹಠ ಮಾಡ್ತಾಯಿದ್ವು ಅಂತ.